ಟೀ ಮಾಡೋದನ್ನು ಮೆಡಿಟೇಷನ್ ಮಾಡ್ತಿದ್ದಾರೆ. ಮೆಡಿಟೇಷನ್ ಅಂದರೆ ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್, ನಾಟ್ ಇನ್ ದ ಪಾಸ್ಟ್, ನಾಟ್ ಇನ್ ದ ಫ್ಯೂಚರ್, ಈ ಕ್ಷಣದಲ್ಲಿ. ಓಕೆ, ಮನಸ್ಸನ್ನು ಭೂತಕಾಲ ಭವಿಷ್ಯದ ಕಾಲ ಹೋಗೋದು ಮೆಡಿಟೇಷನ್ ಅಲ್ಲ. ಅರ್ಥ ಆಗ್ತೀಯಾ? ಮನಸ್ಸನ್ನು ಈ ಕ್ಷಣದಲ್ಲಿರ್ಬೇಕು. ಯಾವುದರಲ್ಲಿ? ಮಂತ್ರ ಜಪ ಇರ್ಬೋದು, ಪೂಜೆ ಇರ್ಬೋದು, ನೀವು ಮಾಡೋ ಅಡುಗೆ ಇರ್ಬೋದು, ಕಂಪ್ಲೀಟ್ ಗಮನ ಅಲ್ಲಿರಬೇಕು. ಗಮನ ಪಂಚೇಂದ್ರಿಯಗಳು ಅಲ್ಲಿರಬೇಕು, ವಾಸನೆ, ಟಚ್ಚು. ಆ ಜಪಾನ್ನಲ್ಲಿ ಅವ್ರ ಹೆಂಗಸರು ಆವಾಗ ಟೀ ಸೆರೆಮನಿ ಅಂತ ಮಾಡ್ತಾರೆ. ಟೀ ಸೆರೆಮನಿ ಮಾಡುವ ಉದ್ದೇಶ ಧ್ಯಾನ. ಮನಸ್ಸು ಎಲ್ಲಿ ಹೋಗಬಾರ್ದು? ಇಲ್ಲೇ ಇರಬೇಕು. ಈಗ ನೀವು ಪೂಜೆ ಮಾಡುವಾಗ ಹೀಗಿರ್ತದೆ ನಿಮ್ಮ ಮನಸ್ಸು? ಆ ಪೂಜೆ ಮಾಡುವಾಗ ಹೀಗಿರ್ತದ? ಕಾಲಿಂಗ್ ಬಂದು ಫೋನ್ ಆದ್ರೂ ಪರವಾಗಿಲ್ಲ, ತಲೆಯಲ್ಲಿ ಎಷ್ಟು ತುಂಬಿರ್ತದೆ? ಪುನಃ ಪುನಃ ಮನಸ್ಸನ್ನು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಬರಬೇಕು. ಆ ಇನ್ವಾಲ್ವ್ಮೆಂಟಲ್ಲಿ ಜೀವನ ಮಾಡಿದಾಗ ಪ್ರೆಸೆಂಟ್ ಮೂಮೆಂಟಿಗೆ ಬರ್ತೀರ. ಪಾಸ್ಟು ಫ್ಯೂಚರ್ಗೆ ಹೋಗೋದು ಮನಸ್ಸು, ಪ್ರೆಸೆಂಟ್ ಮೂಮೆಂಟಿಗೆ ಬಂದಾಗ ಮನಸ್ಸಿಲ್ಲ, ಯೋಚನೆ ಇಲ್ಲ. ಅರ್ಥ ಆಗಿದೆಯಾ? ಮನಸ್ಸು ಪ್ರೆಸೆಂಟ್ ಮೂಮೆಂಟಿಗೆ ಬಂದರೆ ಯೋಚನೆ ಇಲ್ಲ, ಇಲ್ಲದ್ರೆ ಮನಸ್ಸು ಪಾಸ್ಟು ಫ್ಯೂಚರ್ಗೆ ಹೋಗ್ತಾ ಇರ್ತದೆ. ಪಾಸ್ಟು ಫ್ಯೂಚರ್ಗೆ ಬಂದು ಮನಸ್ಸಿದೆ, ಪ್ರೆಸೆಂಟ್ ಮೂಮೆಂಟಿಗೆ ಬಂದು ಮನಸ್ಸು ಬಂದು ಆ ಪ್ರೆಸೆಂಟ್ ಮೂಮೆಂಟಿಂದ ಪ್ರೆಸೆನ್ಸ್ಗೆ ಹೋಗಬೇಕು. ಆತ್ಮನಂದ ಪ್ರೆಸೆಂಟ್ ಮೂಮೆಂಟ್ ಫಸ್ಟು, ಪ್ರೆಸೆಂಟ್ ಮೂಮೆಂಟ್ ಏನು ಆ್ಯಕ್ಟಿವಿಟಿ ನಡೀತದೆ ಅಲ್ಲಿ ಗಮನ, ಮಾಡ್ತಾ ಮಾಡ್ತಾ ಮನಸ್ಸು ಕೇಂದ್ರೀಕೃತ ಆಗ್ತಾಯಿದೆ. ಆ ಪ್ರೆಸೆಂಟ್ ಮೂಮೆಂಟಿಂದ ಪ್ರೆಸೆನ್ಸ್ ಅಂದರೆ ಆತ್ಮಸ್ವರೂಪಿ ನಾನು ಹೋಗಬೇಕು. ಇದರಿಂದ ಏನಾಗುತ್ತೆ? ಪಾಸ್ಟು ಫ್ಯೂಚರ್ಗೆ ಹೋಗ್ತಾ ಇರ್ತದೆ. ಅರ್ಥ ಆಗಿದೆಯಾ? ಸೊ ಸಾಧ್ಯವಾದಷ್ಟು ಕೆಲಸಗಳನ್ನು ಪೂರ್ತಿ, ಹಾಂ, ಜೀವನದಲ್ಲಿ ಈ ಕ್ಷಣದಲ್ಲಿ ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡಿ, ಪ್ರೆಸೆಂಟ್ ಮೂಮೆಂಟ್ಗೆ ಏನು ಬರುತ್ತೆ ಸ್ವೀಕಾರ ಮಾಡಿ ಪ್ರೆಸೆನ್ಸಿಗೆ ಹೋಗೋದು ಕಲಿಯಿರಿ. ಪ್ರೆಸೆನ್ಸ್ ಅಂದರೆ ಆತ್ಮ, ಪ್ರೆಸೆನ್ಸಿಗೂ ಪ್ರೆಸೆಂಟ್ ಮೂಮೆಂಟ್ಗೆ ವ್ಯತ್ಯಾಸ ಇದೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಈಗೇನು ನಡೀತಾ ಇದೆ, ಪ್ರೆಸೆನ್ಸ್ ನಾನು, ಪ್ರೆಸೆಂಟ್ ಮೂಮೆಂಟಲ್ಲಿ ಏನೇನಾಗ್ತಾ ಇದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು, ಪ್ರೆಸೆನ್ಸಿಗೆ ಹೋಗಬೇಕು, ಅದು ನಾನು. ಅರ್ಥ ಆಗಿದೆಯಾ? ಇವಾಗ ಒಬ್ಬ ಹುಡುಗ ಓದ್ತಾ ಇರ್ತಾನೆ, ಎಕ್ಸಾಮ್ ಬರೀಬೇಕು, ಹಾಂ, ನಾಳೆ ಬರೀತೀರಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ನಾಳೆ ಎಕ್ಸಾಮಿಗೆ ನಾಳೆ ಬರೀಕ್ಕಾಗಲ್ಲ, ಬಟ್ ಏನಾಗುತ್ತೆ ಎಕ್ಸಾಮಿಗೆ ಬರೆಯುವಾಗ ತಲೆಯೆಲ್ಲ ಓಡ್ತಾ ಇರ್ತದೆ. ಅಲ್ಲ, ಎಕ್ಸಾಮ್ ಬರೀತಿರ್ತಾನೆ ಅವನು, ಅವ್ರ ತಲೆ ಏನಾಗುತ್ತೆ, ನನಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಏನಾಗುತ್ತೆ, ಒಳ್ಳೆ ಮಾರ್ಕ್ಸ್ ಬರೆದ್ರೆ ಏನಾಗುತ್ತೆ, ನಾನು ಏನು ಮಾಡ್ಕೊಳ್ಳಿ, ಸಿನಿಮಾದು ಎಕ್ಸಾಮ್ ಮುಗಿದ್ಮೇಲೆ ಏನು ಮಾಡಿ, ತಲೆಯೆಲ್ಲ ಓಡ್ತಾ ಇರ್ತದೆ, ತಲೆನೂ ಇಲ್ಲೇ ಇರಬೇಕು. ದೇಹ ಮನಸ್ಸು ಬುದ್ಧಿ ಒಂದೇ ಕಡೆದಕ್ಕೆ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳೋದು, ತರ್ತಾ ಇದ್ದೀರಾ? ಪಕ್ಕ ಫೋಕಸ್. ಅವ್ರು ಹೇಳ್ತಾರೆ ಎಕ್ಸಾಮಿಗೆ ನಾಳೆ ಬರೀಲಿಕ್ಕೆ ಆಗುತ್ತೆ, ಅದು ಬರೆಯುವುದು, ಅದು ಬರೀದಿರುವಾಗ ತಲೆಯಲ್ಲಿ ಏನಾಗ್ತದೆ ನಾನು ಹೇಳ್ತಿದ್ದೇನೆ, ಫೋಕಸ್ ಕಾನ್ಸಂಟ್ರೇಷನ್ ಕಂಪ್ಲೀಟ್ಲಿ ಒಂದು ಕಡೆ ಇರಬೇಕು. ಸಿಮ್ಲರ್ಲಿ ಇವಾಗ ಡ್ರೈವ್ ಮಾಡೋರು ಅಷ್ಟೇ, ಫುಲ್ ಎಲ್ಲಾನು ಎಲ್ಲ ಆರ್ಗನ್ಸ್ ಕೈ ಕಾಲು ಅವೇರ್ನೆಸ್ ಎಲ್ಲ ಇದ್ರೇನೆ ಮಾಡ. ಆವಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಎಲ್ಲೂ ಓಡಲ್ಲ, ಮನಸ್ಸು ಆತ್ಮ ಹೇಳಿದಾಗ ಕೇಳ್ತದೆ, ಇಲ್ದ್ರೆ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರ್ತದೆ. ಅರ್ಥ ಆಗಿದೆಯಾ? ಪುನಃ ಪುನಃ ಮನಸ್ಸನ್ನು ಪ್ರೆಸೆಂಟ್ ಮೂಮೆಂಟ್ ತರಬೇಕು. ಯಾರು ತರಬೇಕು? ನಾನು, ಆತ್ಮ. ಜೀವನದಲ್ಲಿ ಏನೇ ಸಣ್ಣ ಸಣ್ಣ ಚಟುವಟಿಕೆ ಮಾಡಿದ್ರು ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸ್ಬೇಕು. ಅರ್ಥ ಆಗ್ತೀಯಾ? ಧ್ಯಾನ ಮಾಡುವಾಗ, ಜಪ ಮಾಡುವಾಗ ಮನಸ್ಸು ಅಲ್ಲೇ ಇರಬೇಕು. ನೀವು ಬೇಕಾದ್ರೆ ಅದನ್ನು ಕಲ್ಪನೆ ಮಾಡಿ, ಭಗವಂತ ಹೀಗಿದೆ ಅಂತ ಕಲ್ಪನೆ ಮಾಡಿ, ಬಟ್ ಏನಾಗುತ್ತೆ, ನಿಮ್ಮ ಪೂರ್ತಿ ದೇಹ ಮನಸ್ಸು ಬುದ್ಧಿ ಒಂದು ಕಡೆ ಇರಬೇಕು. ಜಪ ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ್ರಿ, ನನಗೆ ಮುಕ್ತಿ ಯಾವಾಗ ಸಿಗುತ್ತಪ್ಪ ಅಂತ ಕೇಳಿದ್ರೆ ಏನಾಗುತ್ತೆ? ಸಿಗಲ್ಲ, ನನಗೆ ಮುಕ್ತಿ ಸಾಧ್ಯವೇ ಇಲ್ಲ. ನಿಮಗೇನು ಅರ್ಥ ಆಗಬೇಕು, ನಾನು ಅನ್ನೋದು ಮುಕ್ತಿ ಅಂತ ಅರ್ಥ ಆಗಬೇಕು. ಅರ್ಥ ಆಗಿದೆಯಾ? ನನಗೆ ಮುಕ್ತಿ, ನನಗೆ ಅಂದರೆ ಕಲ್ಪನೆ, ನಾನು ಅನ್ನೋದು ಸತ್ಯ. ನನಗೆ ಮುಕ್ತಿ ಇಲ್ಲ, ನಾನು ಅನ್ನೋದು ಮುಕ್ತಿ. ಅದು ಯಾವಾಗ? ಈ ಕ್ಷಣ. ಅರ್ಥ ಆಯ್ತಾ? ನಮ್ಮ ಮನಸ್ಸು ನನಗೆ ಹೋಗ್ಬಿಡ್ತದೆ, ನನಗೆ ಮುಕ್ತಿ ಯಾವಾಗ ಸಿಗುತ್ತಪ್ಪ, ಇಷ್ಟೊಂದು ಸಾಧನೆ ಮಾಡಿದೆ ಭಗವಂತ, ಯಾವಾಗ ಸಿಗುತ್ತೆ ಮುಕ್ತಿ? ನನಗೆ ಮುಕ್ತಿ ಇಲ್ಲ, ನಾನು ಅನ್ನೋದು ಮುಕ್ತಿ. ಈಗ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ.
ಈಗ ಜಪ ಧ್ಯಾನ, ಜಪ ಯಾಕಂದರೆ ಮನಸ್ಸನ್ನು ಸಿ ನೀವು ಬೇರೆ ಬೇರೆ ಸಾಧನೆ ಮಾಡ್ಬೋದು, ಜಪ ಮಾಡ್ಬೋದು, ಉಸಿರಾಟನ ಗಮನಿಸ್ಬೋದು, ಬೇರೆ ಬೇರೆ ಸಾಧನೆ ಮಾಡೋದು. ಉದ್ದೇಶ ಏನಂದರೆ ಮನಸ್ಸು ಒಂದು ಕಡೆ ತರಬೇಕು, ಆಮೇಲೆ ಆತ್ಮನ ಕಡೆ ತಿಳಿಸ್ಬೇಕು. ಫಸ್ಟ್ ಗಮನವನ್ನು ಪ್ರೆಸೆಂಟ್ ಮೂಮೆಂಟ್ ತರಬೇಕು. ಸ್ಟಾರ್ಟ್ ಮಾಡೋಣ. ಈಗ ಧ್ಯಾನ ಜಪ ಮಾಡುವ ಕ್ರಮ ಹೇಳ್ತಾರೆ. ಜಪ ನಾರ್ಮಲಿ ಏನು ಮಾಡ್ತಾರೆ, ಅರ್ಜೆಂಟ್ ಜಪ ಮಾಡ್ತಾರೆ, ಅದು ಮಾಡಿ ಪರವಾಗಿಲ್ಲ, ಬೇಡ ಮಾಡೋದನ್ನು ಬಿಡಬೇಡಿ. ಜಪ ಮಾಡುವಾಗ ಈಗ ಶಿವ ಜಪ, ಓಂ ನಮಃ ಶಿವಾಯ, 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 ಇದೊಂದು ಜಪ ಮಾಡೋ ರೀತಿ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಜನ, ನೀವು 108 ಜಪ ಮಾಡ್ತೀರಿ ಅಂತ ಕಮಿಟ್ಮೆಂಟ್ ಮಾಡ್ಬಿಡ್ತೀರಿ. 108 ಮಾಡ್ತೀರಾ, 108 ಮಾಡ್ತೀರಾ, 1000 ಮಾಡ್ತೀರಾ ಅಂತ ಮಾಡ್ತೀರಾ. ಅರ್ಜೆಂಟ್ ಆಗಬೇಕು, ಯಾವಾಗ ಮುಗಿಸ್ತಿರೋ ಲೆಕ್ಕ, ಜಪ ಮಾಡೋದು ಮುಖ್ಯ ಅಲ್ಲ. ಜಪ ಮಾಡೋ ರೀತಿ ಅದಲ್ಲಮ್ಮ, ಅದಲ್ಲ ಜಪ ಮಾಡೋದು. ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು. ದೇಹ ಮನಸ್ಸು ಬುದ್ಧಿ ಒಂದು ಕಡೆ ಬರಬೇಕು. ಓಕೆ, ದೇಹ ಮನಸ್ಸು ಬುದ್ಧಿ ಅರ್ಜೆಂಟಾಗಿ ಮುಗಿಸೋದ ಟೈಮ್ ಅಲ್ಲ, ಅದು ಮನಸ್ಸು ಎಲ್ಲೋ ಹೋಗ್ತಾ ಇದೆ. ಪ್ರತಿಯೊಂದು ಮಾಡುವಾಗ ದೇಹ ಕೈಯಲ್ಲಿದೆ, ದೇಹ ಕೈ ಜಪ ಮಾಡಿ ಇದು ಮಾಡ್ತದೆ ದೇಹ. ಮನಸ್ಸು ಏನು ಮಾಡ್ತಾಯಿದೆ, ನಾಲಿಗೆ ಹೇಳ್ತಾ ಇದೆ. ಮನಸ್ಸು, ಮನಸ್ಸಿನ ಶಕ್ತಿ ಎರಡು, ಒಂದು ಕಲ್ಪನೆ ಆಯಿತಾ, ಕಡೆಗೆ ಯೋಚನೆ. ಯೋಚನೆ ಬಿಡಿ, ಭಗವಂತನ ಸ್ವರೂಪ ಏನು, ಶಿವನ ಸ್ವರೂಪ ಏನು, ಆ ಸ್ವರೂಪ ನಿಮ್ಮ ಕೈಲಾದಷ್ಟು ಕಲ್ಪನೆ ಮಾಡ್ಕೊಳ್ಳಿ, ಲಿಂಗ ರೂಪಿನೋ ಯಾವುದೋ. ಮೂರನೇ ಕಣ್ಣಿನ ಮೂಲಕ, ಎರಡು ಕಣ್ಣಿನಲ್ಲ, ಮೂರನೇ ಕಣ್ಣಿನ ಹತ್ರ. ಯಾಕಂದರೆ ಮೂರನೇ ಕಣ್ಣು, ಯಾಕಂದರೆ ಅಲ್ಲಿ ಎರಡು ಕಣ್ಣುಗಳು ದ್ವೈತ, ಮೂರನೇ ಕಣ್ಣು ಅದ್ವೈತ. ಆ ಭಗವಂತ ಹೇಗಿದೆ ನಿಮ್ಮ ಬೆಳಕಾಗಿ ಕಾಣ್ಬೋದು, ಏನೋ ನೀವು ಏನು ಭಗವಂತನ ಸ್ವರೂಪ ಕಾಣುತ್ತೋ ಅದನ್ನು ಇಟ್ಕೊಳ್ಳಿ. ಗಮನ ಇಲ್ಲಿರಬೇಕು, ನಾಲಿಗೆಯಲ್ಲಿ ಜಪ ಇರಬೇಕು, ಕೈಯಲ್ಲಿ ಜಪಮಾಲೆ ಇರಬೇಕು. ಈಗ ಓಂ ನಮಃ ಶಿವಾಯ, ಶಿವನ ಸ್ವರೂಪ ಬೆಳಕಾಗಲಿ, ಎಲ್ಲ ಸರ್ವವ್ಯಾಪಿ ಆಗಲಿ, ಬೆಳಕಾಗಿಲ್ಲ, ಎಲ್ಲ ಎಂತ ಯಾವ ರೀತಿಯಲ್ಲಿ ನಿಮ್ಗೆ ಯಾವ ರೀತಿ ನಿಮಗೆ ಶಿವನ ಅನುಭವ ಆಗುತ್ತೋ, ಅಥವಾ ಗುರು ನಿಮ್ಗೆ ಯಾವುದು ನಿಮ್ಗೆ ಯಾವ ಇಷ್ಟ ದೇವತೆ ಆಗುತ್ತೋ. ಬಟ್ ಗಮನ ಅಲ್ಲಿರಬೇಕು ಆಯಿತಾ, ಜಪಮಾಲೆ ಇಲ್ಲಿರಬೇಕು. ಕಡೆಗೆ ಒಂದು ಸಲ ಜಪ ಮಾಡಿದ ಕೂಡಲೇ ನೆಕ್ಸ್ಟ್ ಇಮಿಡಿಯೇಟ್ ಜಪ ಮಾಡೋದಲ್ಲ, ಓಂ ನಮಃ ಶಿವಾಯ ಸೈಲೆನ್ಸ್. ಸೈಲೆನ್ಸ್ ಇಲ್ಲಿವರೆಗೆ ಅಂದರೆ ಮನಸ್ಸಲ್ಲಿ ಪುನಃ ಯೋಚನೆಗಳು ಬರೋವರೆಗೆ, ನೆಕ್ಸ್ಟ್ ಯೋಚನೆ ಬರೋ ಇನ್ನೊಂದು ಸಲ ಜಪ ಆಯಿತಾ. ಹೀಗೆ ನೋಡಿ ನಾನು ಮಾಡ್ತೇನೆ, ಓಂ ನಮಃ ಶಿವಾಯ, ಶಿವನ ರೂಪ ಅನಿಸ್ತಾ ಇದೆ, ಮನಸ್ಸಿನ ಶಾಂತಿ ಇದೆ. ಪುನಃ ಯೋಚನೆ ಬಂತು, ಓಂ ನಮಃ ಶಿವಾಯ ಆಯಿತಾ. ಈ ರೀತಿ ಮಾಡ್ತಾ ಮಾಡ್ತಾ ನಿಮ್ಮ ಶಾಂತಿಯ ಜಾಗ ಟೈಮ್ ಜಾಸ್ತಿ ಆಗುತ್ತೆ, ಜಪ ಮಾಡೋ ಟೈಮು ಜಾಸ್ತಿ ಆಗುತ್ತೆ. 108 ಜಪ ಮಾಡಬೇಕಾದ್ರೆ ಮೊದಲು ಸ್ಟಾರ್ಟ್ ಮಾಡುವಾಗ 10 ನಿಮಿಷ ಆಗ್ಬೋದು, ನೀವು ಅದನ್ನು ಶಾಂತಿಯಾಗಿ ಕೂತ್ಕೊಳ್ಳಿಕ್ಕೆ ಕಲಿತಾಗ ಅದೇ 108 ಜಪ 1 ಗಂಟೆ 2 ಗಂಟೆ ಆಗ್ಬೋದು. ಅರ್ಜೆಂಟಾಗಿ ಮಾಡೋಕೆ ಆಗಲ್ಲ, ಅರ್ಥ ಆಗ್ತದ್ಯಾ? ಅದು ಜಪ ಮಾಡೋ ರೀತಿ, ಕ್ಲಿಯರಾ? ನೀವು ಎಂಥದ್ದೆಲ್ಲ ಮಾಡಿದ್ದೀರಾ? ಅರ್ಜೆಂಟ್ ಜಪ ವರ್ಕ್ ಆಗಲ್ಲ, ಅಲ್ಲ ಮಾಡಿ ಮತ್ತೆ ಅರ್ಜೆಂಟ್ ಜಪ ಮಾಡೋದು ಬಿಟ್ಬಿಡಿ ಬಿಡ್ಬಿಡಿ. ಈಗ ಸದ್ಯಕ್ಕೆ ಅದಾದ್ರೂ ಆಗಲಿ, ಹಾ, ಉದ್ದೇಶ ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ. ಆ ಕ್ವಾಂಟಿಟಿ ಅಂದರೆ ಕಮಿಟ್ಮೆಂಟು, ಅದು ನೀವು ಕಮಿಟ್ಮೆಂಟ್ ಹೇಳೋದು ಗುರುಗಳಿಗೆ. ಗುರುಗಳಿಗೆ ನಾನು 108 ಜಪ ಮಾಡ್ತೀನಿ ಅಂದರೆ ಗುರುಗಳು ಸಂತೋಷ ಪಡ್ತಾರೆ, 108 ಜಪ ಮಾಡ್ತೀಯಾ ಅಂತ. ಅವ್ರು ಹೇಳಿಲ್ಲ 108 ಜಪ ಮಾಡಲಿಕ್ಕೆ ಕೆಲಸ 100 ಗಂಟೆ ಆದರೂ ಆಗುತ್ತೆ ಅಂತ, ಅಷ್ಟು ಶಾಂತ ಆಗುತ್ತೆ ಮನಸ್ಸು. ಅರ್ಥ ಆಯ್ತು ಎಲ್ರಿಗೂ? ಈಗ ಮಾಡೋಣ, ನಾನು ಓಂ ನಮಃ ಹೇಳ್ತೇನೆ. ಓಂ ನಮಃ ಅದು ಕೂಡ ನಿಮ್ಮ ಮನಸ್ಸಲ್ಲಿ ಶಿವಸ್ವರೂಪಿ ಹೇಗಿರುತ್ತೋ ತಿಳ್ಕೊಳ್ಳಿ ಆಯಿತಾ. ಆಮೇಲೆ ಮನಸ್ಸು ಶಾಂತ ಆಗುತ್ತೆ, ಸುಮ್ಮನೆ ಕೂತ್ಕೊಳ್ಳಿ. ನಾನು ಪುನಃ ಓಂ ನಮಃ ಹೇಳ್ತೇನೆ, ಯಾಕಂದರೆ ನಾನು ನಿಮ್ಮ ತಲೆಯಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಎಲ್ಲರಿಗೂ ನಾನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಹೇಳ್ತೇನೆ. ಮುಖ್ಯವಾಗಿ ಓಂ ನಮಃ ಆದ ಕೂಡ ಶಾಂತಿ ಬರ್ತದೆ, ಅದು ಶಿವ.
concentration should be on the silence. But the silence is Shiva. ಗೊತ್ತ ಅರ್ಥ ಆಗ್ತಿದ್ಯಾ? ಆ ಶಾಂತಿ ಇದೆ, ಅದು ಶಿವಸ್ವರೂಪ. ಅರ್ಥ ಆಗ್ತದ? ಮಾಡೋಣ ಈಗ. ಮೊದಲು ಶಿವನನ್ನು ಆಹ್ವಾನ ಮಾಡ್ಕೊಳ್ಳಿ, ಶಿವಸ್ವರೂಪ. ಬೆಳಕಿನ ರೂಪ ಆಗಲಿ, ಏನೇ ಆಗಲಿ, ಯಾವುದೇ ನಿಮಗೆ ಶಿವನಿಗೆ ಯಾಗ ಯಾವ ರೀತಿ ಇದೆಯೋ, ಲಿಂಗರೂಪಿಯಾಗಲಿ, ನಿಮ್ಮ ಮೂರನೇ ಕಣ್ಣಿಂದ ಶಿವಸ್ವರೂಪವನ್ನು ಚಿಂತನೆ ಮಾಡಿ. ಥರ್ಡ್ ಐ ಓ ಸ್ಟಾರ್ಟ್ ಮಾಡಿ. ಓಕೆ, ಸೊ ಈಗ ಜಪ ಧ್ಯಾನ ವಿಧಿ. ಕಣ್ಣನ್ನು ಮುಚ್ಕೊಳ್ಳಿ. ನಿಮ್ಮ ಇಷ್ಟ ದೇವತೆ, ಗುರು, ಶಿವ, ಆ ದೇವತೆಯನ್ನು ಧ್ಯಾನ ಮಾಡಿ ಅಥವಾ ಆವಾಹನ ಮಾಡಿ. ನಿಮ್ಮ ಎದುರುಗಡೆ ಆ ದೇವತೆ ಬೆಳಕಿನ ರೂಪ ಆಗಿರ್ಬೋದು, ಜ್ಯೋತಿ ರೂಪ ಆಗಿರ್ಬೋದು, ಅಥವಾ ಮನುಷ್ಯ ಶರೀರ ಆಗಿರ್ಬೋದು, ಅಥವಾ ಪ್ರಪಂಚದ ರೂಪದಲ್ಲಿರ್ಬೋದು, ಯಾವುದೇ ರೂಪದಲ್ಲಿ ನಿಮಗೆ ಶಿವನ್ ನಿಮಗೆ ಭಗವಂತ ನಿಮ್ಮ ಇಷ್ಟ ದೇವತೆ ಕಾಣ್ತಾರೋ ಆ ರೀತಿಯಲ್ಲಿ ಧ್ಯಾನ ಮಾಡಿ. ಆ ಇಷ್ಟ ದೇವತೆ ಮೂರನೇ ಕಣ್ಣಿನಿಂದ ಅಂದರೆ ಹಣೆಯ ಮಧ್ಯಭಾಗದಿಂದ ನೀವು ಗಮನಿಸ್ತಾ ಇದ್ದೀರಾ ಅಂತ ಭಾವನೆ ಮಾಡಿ. ಆ ಇಷ್ಟ ದೇವತೆಗೆ ನಿಮ್ಮ ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ಅರ್ಪಿಸಿ, ಈಗ ನಾನು ಶಿವನ ಜಪ ಮಾಡ್ತೇನೆ. ಶಿವನ ಜಪ ಹೇಗೆ ಮಾಡಬೇಕಂದ್ರೆ, ನೀವು ಜಪ ಮಾಡಿದಾಗ ಮನಸ್ಸು ಶಾಂತಿ ಆಗ್ತದೆ. ಆ ಜಪಮಾಲೆ ಕೈಯಲ್ಲಿ ಒಂದು ಜಪ ಮಾಡಿದಾಗ ಒಂದು ಮಾಲೆ ತಿಳಿಸ್ಬೇಕು. ತಿಳಿಸ್ಕೊಳ್ಳ ಶಾಂತಿ ಆಗುತ್ತೆ ಮನಸ್ಸು. ಆ ಶಾಂತಿಯೇ ಶಿವಸ್ವರೂಪ, ಆ ಶಾಂತಿಯೇ ನಿಮ್ಮ ಇಷ್ಟ ದೈವ. ಆ ಶಾಂತಿಯನ್ನು ಅನುಭವಿಸ್ತಾ ಕೂತ್ಕೊಳ್ಳಿ. ಪುನಃ ಮನಸ್ಸಲ್ಲಿ ಯೋಚನೆ ಬಂದಾಗ ಪುನಃ ಒಂದ್ಸಲ ಜಪ ಮಾಡೋದು. ಆ ರೀತಿ ಮಾಡ್ತಾ ಇದ್ದಾಗ ಜಪ ಮಾಡುವ ಸಮಯ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದರೆ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ. ಆ ಶಾಂತ ಆಗುವುದೇ ಜಪದ ಉದ್ದೇಶ. ಶುರು ಮಾಡೋಣ. ಓಂ ನಮ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ.
ನಮ ಶಿವಾಯ. ಶಿವಾಯ. ಓಂ ನಮಃ 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 ಶಿವಾಯ.
ಓಂ ನಮ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.